ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಸೆಟ್ ಸಮಾಸಗಳನ್ನು ಕುರಿತು ಅಭ್ಯಾಸ ಮಾಡೋಣ. ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಏನು ಕೇಳ್ತಾರೆ ಅಂದರೆ, ಇದು ಎರಡನೇ ಚಾಪ್ಟರ್. ಇದು ಮೇನ್ ಪ್ರಶ್ನೆ ಏನಿದೆ ಇದರಲ್ಲಿ ಅದನ್ನು ನೋಡೋಣ. ಕೇಶಿರಾಜನು ಹೇಳಿದ ಸೆಟ್ ಸಮಾಸಗಳನ್ನು ಕುರಿತು ಸೂತ್ರಗಳೊಂದಿಗೆ ವಿವರಿಸಿರಿ. ಸೆಟ್ ಸಮಾಸಗಳನ್ನು ಕುರಿತು ವಿವರಿಸಿರಿ, ಅದೇ ಸೂತ್ರಗಳನ್ನು ರೆಫರೆನ್ಸ್ ಇಟ್ಕೊಳ್ಳಿ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಹೇಗೆ ಬರೀಬೇಕು, ಯಾವುದೇ ಒಂದು ಲಾಂಗ್ ಕ್ವೆಶನ್ಗಾದರೂ ಕೂಡ ಇದನ್ನು ಮೊದಲು ಪರಿವಿಡಿಯನ್ನು, ಪ್ರಸ್ತಾವನೆಯನ್ನು ಬರೀತೀರಿ. ಆ ರೀತಿಯಲ್ಲಿ ಪ್ರಸ್ತಾವನೆಯನ್ನು ಇಲ್ಲಿ ನಾವು ನೋಡ್ತೀವಿ. ಫಸ್ಟಿಗೆ ಏನಂತಾರೆ, ಕನ್ನಡ ಭಾಷೆಯಲ್ಲಿ ನಿರರ್ಗಳವಾಗಿ ಅನೇಕ ಸಮಾಸ ಪದಗಳು ಬಳಕೆಯಲ್ಲಿ ಇದ್ದಾವೆ. ಅಂತಹ ಸಮಾಸ ಪ್ರಕ್ರಿಯೆನ ಕುರಿತು ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಚರ್ಚಿಸಿದ್ದಾನೆ. ಹೌದಾ? ಅಂದರೆ ಕನ್ನಡ ಭಾಷೆಯಲ್ಲಿ ನಿರರ್ಗಳವಾಗಿ ಅನೇಕ ಸಮಾಸ ಪದಗಳು ಇದ್ದಾವೆ, ಅವುಗಳನ್ನು ಕುರಿತು ಕೇಶಿರಾಜ ಅನೇಕ ಸೂತ್ರಗಳಲ್ಲಿ ಅದನ್ನೊಂದು ಚಾಪ್ಟರ್ ಸಪ್ರೇಟಾಗಿಯೇ ಬರೀತಾರೆ, ಸಮಾಸ ಪ್ರಕರಣ ಅಂತ. ಈ ಸಮಾಸ ಪ್ರಕರಣದಲ್ಲಿ ನೋಡಿದಾಗ ನಮ್ಗೆ ಈ ಸಮಾಸ ಅಂದ್ರೇನು ಅನ್ನೋದನ್ನು ಫಸ್ಟಿಗೆ ನೋಡಬೇಕಾದ್ರೆ, ಕನ್ನಡ ವ್ಯಾಕರಣದಲ್ಲಿ ಅನೇಕ ಪಾರಿಭಾಷಿಕ ಪದಗಳನ್ನು ಸಂಸ್ಕೃತ ಭಾಷೆಯಿಂದ ಸ್ವೀಕರಣ ಮಾಡಲಾಗಿದೆ. ಅದರಲ್ಲಿ ಸಮಾಸ ಅನ್ನುವಂಥ ಪದ ಸಹಿತ ಒಂದು. ಸಮಾಸ ಎಂಬ ಪದಕ್ಕೆ ಸಂಕ್ಷಿಪ್ತತೆ ಅನ್ನುವಂತಹ ಅರ್ಥ ಇದೆ. ಡಿಕ್ಷನರಿ ಮೀನಿಂಗ್ ಅಂತ ಹೇಳ್ತೀವಲ್ಲ, ಆ ಪದದ ಅರ್ಥ ಸಂಕ್ಷಿಪ್ತತೆ ಅಂತ. ಸಮಾಸ ಅಂದರೆ ಎರಡು ಅಥವಾ ಹೆಚ್ಚು ನಾಮಪದಗಳನ್ನು ಸೇರಿಸುವಿಕೆ ಎಂಬ ಅರ್ಥವನ್ನು ಸಂಸ್ಕೃತ ವೈಯಾಕರಣಿಕರು ಹೇಳ್ತಾರೆ. ಸಮಾಸ ಅಂತ ಹೇಳಿದರೆ ಎರಡು ಅಥವಾ ಹೆಚ್ಚು ನಾಮಪದಗಳನ್ನು ಸೇರಿಸುವಂಥದ್ದು, ಅದು ಸಮಾಸ ಅಂತ ಸಂಸ್ಕೃತ ವೈಯಾಕರಣಿಕರು ಅದನ್ನು ಕನ್ಸಿಡರ್ ಮಾಡ್ತಾರೆ, ಪರಿಗಣಿಸ್ತಾರೆ. ಅವ್ರ ಪ್ರಕಾರ ಸಮಾಸದ ವ್ಯಾಪ್ತಿ ಎರಡು ಅಥವಾ ಹೆಚ್ಚು ನಾಮಪದಗಳು ಕೂಡಿ ಒಂದು ಹೊಸ ಪದ ಉಂಟಾಗುವಂಥದ್ದೇ ಸಮಾಸ ಪದ ಅಂಥೇಳಿ ಅವರು ಅದಕ್ಕೆ ಸೀಮಿತಗೊಳಿಸ್ತಾರೆ. ಆದರೆ ಕನ್ನಡ ವೈಯಾಕರಣೆ ಆದಂತಹ ಕೇಶಿರಾಜ ಮತ್ತು ಇನ್ನಿತರ ಕನ್ನಡ ವೈಯಾಕರಣಿಕರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳನ್ನು ಕುರಿತು ಚರ್ಚೆಯನ್ನು ಮಾಡ್ತಾರೆ. ಕೇಶಿರಾಜ ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ಕೇಶಿರಾಜ ಈ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳನ್ನು ಹೇಳಿರುವಂಥದ್ದು. ಅಂದರೆ ಅವರು ಸೆಟ್ ಸಮಾಸಕ್ಕೆ ಸೀಮಿತ ಆಗ್ತದೆ ಸಂಸ್ಕೃತ ವ್ಯಾಕರಣದಲ್ಲಿ. ಇದರಲ್ಲಿ ಕನ್ನಡದ್ದೇ ಆದಂತಹ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳನ್ನು ಅವನು ಸಹಿತ ಇಲ್ಲಿ ಚರ್ಚೆ ಮಾಡ್ತಾರೆ. ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದೊಳಗೆ ಸಮಾಸ ಅಂದ್ರೇನು ಅನ್ನೋದಕ್ಕೆ ಒಂದು ಸೂತ್ರ ಅರ್ಥವನ್ನು ನೋಡೋಣ. ಏನು ಸೂತ್ರ ಹೇಳ್ತಾರೆ? ಕರು ತಾಯ ಬಳಿಯನ್ ಉಳಿಯದ ತೆರದಿಂದಂ ನಾಮಪದಂ ಅದ್ ಅರ್ಥಾನುಗಂ ಆಗಿ ಎರಗೆ ಸಮಾಸಂ ನೆಗಳ್ಗುಂ ನೆರೆಪೋಕುಂ ಮಧ್ಯಗತ ವಿಭಕ್ತಿಗಳು ಅವರೊಳ್. ಮಧ್ಯಗತ ವಿಭಕ್ತಿಗಳು ಅದರಲ್ಲಿ ಹೋಗ್ತದೆ. ಹೇಗೆ? ಕರು ತಾಯಿಯ ಬಳಿಯನ್ನು ಬಿಡದೆ ತಾಯಿಯೊಂದಿಗೆ ಹೆಂಗೆ ಇರ್ತದಲ್ಲ, ಹಂಗೆ ನಾಮಪದ ಅರ್ಥದೊಂದಿಗೆ ಅನುಗತವಾಗಿ ಆಗುವ ಪ್ರಕ್ರಿಯೆ ಏನೈತಲ್ಲ, ಅದು ಸಮಾಸ ಅಂತ ಹೇಳ್ತಾರೆ. ಒಂದು ಕರು ತಾಯಿಯ ಬಳಿನೇ, ತನ್ನ ತಾಯಿಯ ಬಳಿನೇ ಹೇಗೆ ಯಾವತ್ತೂ ಎಡಬಿಡದೆ ಇರ್ತದಲ್ಲ, ಹಾಗೆ ನಾಮಪದ ಅರ್ಥದೊಂದಿಗೆ ಅನುಗತವಾಗಿ ಆಗುವಂಥ ಒಂದು ಪ್ರಕ್ರಿಯೆ ಸಮಾಸ ಅಂತ. ಕೇಶಿರಾಜನ ಈ ಹೇಳಿಕೆಯಲ್ಲಿ ಕಾವ್ಯಮಯವಾಗಿ ಏನೋ ಹೇಳಿರುವುದಿದೆ, ಆದರೆ ನಾಮಪದಗಳನ್ನು ಕೂಡಿ ನುಡಿಯುವ ಅರ್ಥವೇ ಸಮಾಸ ಅಂತ ಭಾಷಾಭೂಷಣದಲ್ಲಿ ಉಲ್ಲೇಖ ಸಿಗ್ತದೆ. ಭಾಷಾಭೂಷಣದಲ್ಲಿ ಏನು ಉಲ್ಲೇಖ ಇದೆ ಅಂತ ಹೇಳಿದರೆ, ನಾಮಪದಗಳನ್ನು ಕೂಡಿ ನುಡಿಯುವ ಅರ್ಥವೇ ಸಮಾಸ ಅಂತ. ಆಮೇಲೆ
ಶಬ್ದಸ್ಮೃತಿಯಲ್ಲಿ ಏನು ಉಲ್ಲೇಖ ಬರ್ತದೆ? ಸಂಗತಿಯಿಂದಂ ನಾಮಪದಂಗಳ್ ಏಕಾರ್ಥಗತಿಯೊಳ ಆಗಿ ಸಮಾಸಂ, ಶಬ್ದಸ್ಮೃತಿಯೊಳಗೆ ಹೇಳುವಂಥದ್ದು. ಸಂಗತಿಯಿಂದಂ ನಾಮಪದಂಗಳ್ ಏಕಾರ್ಥಗತಿಯೊಳಾಗೆ ಸಮಾಸಂ, ಇದನ್ನು ನಾಗವರ್ಮ ತನ್ನ ಶಬ್ದಸ್ಮೃತಿಯಲ್ಲಿ ಹೇಳುವಂಥದ್ದು. ಆಮೇಲೆ ಎರಡು ಪದಗಳು ಸೇರಿದುದರಿಂದ ಅವೆರಡು ಒಂದೇ ಅರ್ಥವನ್ನು ಕೊಡುವುದಾದರೆ ಅದು ಸಮಾಸವಾಗ್ತದೆ ಅಂತ ಹೇಳ್ತಾನೆ. ಎರಡು ಪದಗಳು ಸೇರ್ತವೆ, ಆದರೆ ಅವೆರಡೂ ಪದಗಳು ಸೇರಿ ಅರ್ಥ ಒಂದೇ ಆಗುವಂಥದ್ದು ಅದನ್ನಿಲ್ಲಿ ಹೇಳ್ತ. ಅವೆರಡೂ ಪದಗಳು ಪದಗಳೇನೋ ಎರಡಿದ್ದಾವೆ, ಆದರೆ ಅರ್ಥ ಅದು ಒಂದೇ ಆಗಿರ್ತದೆ ಅಂತ. ಈ ಪ್ರಕ್ರಿಯೆಯಲ್ಲಿ ಮಧ್ಯದ ವಿಭಕ್ತಿಗಳು ಲೋಪ ಆಗ್ತವೆ. ಈ ಪ್ರಕ್ರಿಯೆಯೊಳಗೆ ಮಧ್ಯದಲ್ಲಿ ಎರಡು ಪದಗಳ ಮಧ್ಯದಲ್ಲಿ ಸಮಾಸ ಪದ ಆಗಬೇಕಾದ್ರೆ, ಯಾಕಂದರೆ ನಿಮ್ಗೆ ಯಾವತ್ತೂ ಹೇಳ್ತಾ ಇರ್ತೇನೆ ಪೂರ್ವ ಪದ ಮತ್ತು ಉತ್ತರ ಪದ, ಮುಂದೆ ಬರುವಂಥದ್ದು ಸಮಾಸ ಪದ. ಹೌದಾ? ಪೂರ್ವ ಪದ, ಪೂರ್ವ ಪದ ಅನ್ನುವಂಥದ್ದು ಹೇಗೆ ಅಂತ ನಿಮ್ಮ ಸಂಧಿ ಹೇಳಬೇಕಾದ್ರೆ ನಾನು ಹೇಳಿದ್ದೆ, ಇದು ಪೂರ್ವ ಪದ, ಅದಿ ಉತ್ತರ ಪದ, ಇವೆರಡು ಸೇರಿ ಬರುವುದೇ ಸಂಧಿ. ಆಗಿದ್ದರೆ ಸಂಧಿ ಪದ, ಸಮಾಸ ಆಗಿದ್ದರೆ ಸಮಾಸ ಪದ. ಹೌದಾ? ಇದನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಬೇರೆ ಬೇರೆ ಎರಡು ಪದಗಳು ಸೇರಿ ಸಮಾಸ ಪದ ಆಗುವಲ್ಲಿ ಮಧ್ಯದ ವಿಭಕ್ತಿಗಳು ಲೋಪ ಆಗ್ತವೆ ಅನ್ನುವಂಥದ್ದೊಂದು ವಿಶೇಷತೆ. ಒಂದು ಹೊಸ ಅರ್ಥ ಕೊಡುವ ಒಂದು ಪದ ಅಲ್ಲಿ ಸಿಗ್ತದೆ, ಅದು ಸಮಾಸ ಪದ. ಇಲ್ಲಿ ಎರಡು ನಾಮಪದಗಳು ಮಾತ್ರ ಸೇರಿ ಸಮಾಸ ಆಗಬೇಕಾಗಿಲ್ಲ ಕೇಶರಾಜನ ಪ್ರಕಾರ. ಅಲ್ಲೇನದ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಹಂಗದ, ಇಲ್ಲಿ ನಾಮಪದ ಮತ್ತು ಕ್ರಿಯಾಪದ ಸೇರಿಸಿ ಆಗಿರುವಂಥದ್ದು, ಕ್ರಿಯಾಪದ ಮತ್ತು ನಾಮಪದ ಸೇರಿಸಿ ಆಗಿರುವಂಥ ಪದ, ಅವ್ಯಯ ಮತ್ತು ನಾಮಪದ ಸೇರಿಸಿ ಆಗಿರುವಂಥ ಪದ, ಹೀಗೂ ಆಗಿರುವ ಸಾಧ್ಯತೆಗಳು ಕನ್ನಡದಲ್ಲಿ ಇದ್ದಾವೆ. ಅಂದರೆ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಅಂತ ನಾವೇನು ಅಭ್ಯಾಸ ಮಾಡ್ತೀವಿ, ಅವು ಎರಡೂ ಸಮಾಸಗಳು ಕನ್ನಡದವೇ ಪರ್ಟಿಕ್ಯುಲರ್ ಆಗಿ ಸಮಾಸಗಳು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ. ಇದೇನಿತ್ತಲ್ಲ, ಷಟ್ ಸಮಾಸಗಳನ್ನು ಗುರುತು ಬರೀರಿ, ಕೇಶರಾಜ ಹೇಳಿರುವಂಥ ಷಟ್ ಸಮಾಸಗಳನ್ನು ಗುರುತು ಬರೀರಿ ಅಂದಾಗ ಈ ಆನ್ಸರ್ ನಾವು ರೆಡಿ ಮಾಡ್ಕೋಬೇಕು. ಷಟ್ ಸಮಾಸಗಳಲ್ಲಿ ಮೊದಲೇದ್ದು ಯಾವುದು ಅಂದರೆ ತತ್ಪುರುಷ. ಆಮೇಲೆ ಇನ್ನೊಂದು ನಿಮಗೆ ಗಮನದಲ್ಲಿರಬೇಕು, ಈ ಸಮಾಸದ ಬಗ್ಗೆ ಕೇಶರಾಜ ಹೇಳಿರುವಂಥ ಈ ಸೂತ್ರಗಳು ಹೇಗದಾವಂತ ಹೇಳಿದರೆ, ಮೂರು ಸಮಾಸಗಳನ್ನು ಕೂಡಿ ಒಂದು ಸೂತ್ರದ, ಇನ್ನು ಮೂರು ಸಮಾಸಗಳನ್ನು ಕೂಡಿ ಒಂದು ಸೂತ್ರದ. ಇವೆರಡೂ ಸಮಾಸಗಳನ್ನು ನೀವು ನಿಗದಿತವಾಗಿ ಕಂಠಸ್ಥ ಮಾಡಿ ಬರೆಯೋಕೆ ಪ್ರಾಕ್ಟೀಸ್ ಮಾಡಿದರೆ ಬಹಳ ಒಳ್ಳೆಯದು. ಯಾಕೆ ಒಳ್ಳೆಯದು ಅಂದರೆ ನಿಮಗೆ ಸ್ಕೋರ್ ದೃಷ್ಟಿಯಿಂದನೂ ಒಳ್ಳೆಯದು ಒಂದು, ಆಮ್ಯಾಗ ಅದ್ರ ಜೊತೆಗೆ ಈ ಸೂತ್ರ ನಿಮಗೆ ಬಂದುಬಿಡ್ತು ಅಂದರೆ ಅದ್ರ ಮೀನಿಂಗ್ ನಿಮಗೆ ಈಸಿಲಿ ಆಗಿಬಿಡ್ತದೆ. ಬರೀ ಉದಾಹರಣೆ ಅಷ್ಟೇ ನೆನ್ಪಿಟ್ಕೊಳ್ಳೋದು ಎರಡನೇ ಕೆಲಸ ನಿಮಗೆ ಉಳಿತದೆ. ಪರಪದದೋಳ್ ಅರ್ಥವರ್ತನ ಮೀರೆ ತತ್ಪುರುಷಂ. ಪರಪದ ಅಂದರೆ ಉತ್ತರ ಪದ, ಆಗಲೇ ನಾನು ನಿಮಗೆ ತೋರಿಸಿದ್ನೆಲ್ಲ ಇದು ಪೂರ್ವ ಪದ, ಆಮೇಲೆ ಉತ್ತರ ಪದ ಅಂತ ಅಂದಲ್ಲ, ಈ ಉತ್ತರ ಪದಕ್ಕನ ಪರಪದ ಅಂತ ಹೇಳ್ತಾರೆ. ಹೌದಾ? ಅದು ನಿಮಗೆ ಕ್ಲಿಯರ್ ಇರಲಿ. ಪರಪದದೋಳ್ ಅರ್ಥವರ್ತನ ಮೇರೆ ತತ್ಪುರುಷಂ. ಉತ್ತರ ಪದದಲ್ಲಿ ಅರ್ಥ ಪ್ರಾಧಾನ್ಯತೆ ಇದ್ದರೆ ಅದು ತತ್ಪುರುಷ ಸಮಾಸ. ಎರಡನೇದು ಸಮಂತದ ಏಕಾಶ್ರಯಮಾಗಿರೆ ಕರ್ಮಧಾರಿಯ. ಅವು ಎರಡೂ ಪದಗಳು, ಪೂರ್ವ ಪದ ಮತ್ತು ಉತ್ತರ ಪದ, ಅವೆರಡೂ ಪದಗಳು ಏಕಾಶ್ರಯದಿಂದ, ಒಂದೇ ಆಶ್ರಯದಿಂದ ಬಂದಿದ್ದು ಅಂತ ಹೇಳಿದರೆ ಅದು ಕರ್ಮಧಾರಿಯ ಸಮಾಸ. ನೆಲಸಿರೆ ಮೊದಲೋಳ್ ಸಂಖ್ಯೆಯ ದೇವಲಂ ದ್ವಿಗುವಕ್ಕುಂ. ಅಂದರೆ ಪೂರ್ವ ಪದದಲ್ಲಿ ಮೊದಲೋಳ್ ಸಂಖ್ಯೆ ಇದೆ, ಪೂರ್ವ ಪದದಲ್ಲಿ ಸಂಖ್ಯಾವಾಚಿ ಪದ ಇತ್ತು ಅಂತ ಹೇಳಿದರೆ ಅದು ಮುಂದೆ ಮತ್ತೊಂದು ಪದದ ಜೊತೆಗೆ ಸೇರಿದಾಗ ಅದು ದ್ವಿಗು ಸಮಾಸ ಅಂತ. ಹೌದಾ? ಇದು ಒಂದು ಸೂತ್ರ ನಿಮ್ಗೆ ಮೂರು ಯಾವುದು ಸಮಾಸಗಳ ಬಗ್ಗೆ ಹೇಳುವಂಥದ್ದು. ಇನ್ನು ಮೂರು ಸಮಾಸಗಳ ಬಗ್ಗೆ ಹೇಳಿರುವಂಥದ್ದು ಇನ್ನೊಂದು ಸೂತ್ರ ಏನಿದೆ, ಪದನೆರಡು ಫಲವು ಮೇಣ್ ಪರ ಪದಾರ್ಥಮಂ ಬಯಸುತ್ತಿರೆ ಬಹುರ್ವೀಹಿ ಅಂತ. ಎರಡು ಪದಗಳು ಸೇರಿ
ಪದನೆರಡುಂ, ಎರಡು ಪದಗಳು ಸೇರಿ ಪರಪದಾರ್ಥಮಂ ಬಯಸುತ್ತೀರಿ. ಮೂರನೇ ಮತ್ತೊಂದು ಬೇರೆ ಪದನೇ ಪದದ ಅರ್ಥನೇ ಬಯಸ್ತಾ ಇತ್ತು ಅಂದರೆ ಅದು ಬಹುರ್ವೀಹಿ. ಇನ್ನು ಪದಾರ್ಥದ ಗಡಣಂ ಅಂದರೆ ಪದಗಳ ಸಮೂಹ, ಅದೇನಿದೆಲ್ಲ ಪದಾರ್ಥದ ಗಡಣಂ, ಆಟ ಪಾಠ ಕೂಟಂಗಳ್, ಹೌದಾ, ಪದಗಳು ಎರಡಕ್ಕಿಂತ ಹೆಚ್ಚು ಪದಗಳ ಸಮೂಹ. ಗಡಣ ಅಂದರೆ ಸಮೂಹ ಇರುವಂಥದ್ದು ಏನಿದೆಲ್ಲ ಅದು ದ್ವಂದ್ವ, ದ್ವಂದ್ವ ಸಮಾಸ. ಪದಾರ್ಥದ ಗಡಣಂ ಅಲ್ಲಿ ಪದಾರ್ಥಗಳನ್ನು ಬೇರೆ ಬೇರೆ ಪದಾರ್ಥಗಳನ್ನು ಹೇಳುತ್ತಾ ಬೇರೆ ಬೇರೆ ಪದಗಳು ಸೇರಿ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಆಗೋದೇನೈತಲ್ಲ ಇದು ದ್ವಂದ್ವ ಸಮಾಸ. ಇನ್ನು ದ್ವಂದ್ವ ಸಮಾಸಂ ಎನಿಪ್ಪು, ಇವು ದ್ವಂದ್ವ ಸಮಾಸ ಎನಿಪ್ಪುದು. ಅವ್ಯಯೀಭಾವಂ ಆದಿಪದ ಮುಖ್ಯತೆಯಂ, ಅವ್ಯಯೀಭಾವ ಏನೈತಲ್ಲ ಅವ್ಯಯೀಭಾವ ಸಮಾಸ ಅಂತ ಆರನೇದ್ದು ಹೇಳ್ತೀವಲ್ಲ ಇದು ಆದಿಪದ ಮುಖ್ಯತೆಯಂ, ಪೂರ್ವಪದ ಪ್ರಧಾನವಾಗಿರುವುದು. ಉತ್ತರ ಪದ ಪ್ರಧಾನವಾಗಿರುವುದು ತತ್ಪುರುಷ ಸಮಾಸ. ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಏಕಾಶ್ರಯವಾಗಿರುವಂಥದ್ದು ಕರ್ಮಧಾರ್ಯ ಸಮಾಸ. ಆಮೇಲೆ ಪೂರ್ವಪದ ಸಂಖ್ಯಾವಾಚಿ ಆಗಿದ್ದರೆ ಅದು ದ್ವಿಗು ಸಮಾಸ. ಆಮೇಲೆ ಎರಡು ಪದಗಳು ಪೂರ್ವಪದ ಮತ್ತು ಉತ್ತರ ಪದ ಅವೆರಡೂ ಸೇರಿ ಬರೀ ಒಂದು ಸಮಾಸ ಪದ ಆಗ್ತದೆ, ಆದರೆ ಅದು ಬೇರೆ ಒಂದು ಅರ್ಥನೇ ಪಡಿತಾ ಇತ್ತು ಅಂದರೆ ಅದು ಬೌರ್ವೀ ಸಹ ಸಮಾಸ. ಮೂರು ಕಣ್ಣುಳ್ಳವನು ಯಾವನು, ಅವನು ಮುಕ್ಕಣ್ಣ, ಹೌದು ಬೌರ್ವೀ ಸಮಾಸ. ಆಮೇಲೆ ಪದಾರ್ಥದ ಗಡಣಂ, ಬೇರೆ ಬೇರೆ ಪದಾರ್ಥಗಳ ಬೇರೆ ಬೇರೆ ಪದಗಳನ್ನು ಸೇರಿಸಿ ಎರಡಕ್ಕಿಂತ ಹೆಚ್ಚು ಪದಗಳ ಸಮೂಹನೇ ಇರ್ತದಲ್ಲ ಅದಕ್ಕೆ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಇನ್ನು ಅವ್ಯಯೀ ಭಾವಂ ಆದಿಪದ ಮುಖ್ಯತೆ, ಪೂರ್ವಪದ, ಪೂರ್ವಪದ ಏನದಲ್ಲ ಪೂರ್ವಪದ ಅದಿ ಉತ್ತರ ಪದ ಅಥವಾ ಪರಪದ ಅಂತ ಅದಕ್ಕೆ ಅದೆರಡು ಸೇರಿದ್ದು ಸಮಾಸ ಪದ. ಪೂರ್ವಪದ ಪ್ರಧಾನವಾಗಿರುವಂಥದ್ದು ಏನೈತಲ್ಲ ಅದು ಅವ್ಯಯೀ ಭಾವ ಸಮಾಸ. ಇದಕ್ಕೆ ಇನ್ನೊಂದು ಹೆಸರು ಅಂಶಿ ಸಮಾಸ, ಅಂಶಿ ಸಮಾಸ. ಹೀಗೆ ಆರು ಸಮಾಸಗಳಿದ್ದಾವೆ. ಇದು ಎರಡು ಸೂತ್ರಗಳನ್ನು ನೀವು ಕಂಠಸ್ಥ ಮಾಡಿದರೆ ಭಾಳ ಒಳ್ಳೆಯದು, ಯಾಕಂದರೆ ನಿಮಗೆ ಈಸಿಲಿ ಇದನ್ನು ಬರ್ಕೊಂಡು ಹೋಗ್ಬೋದು. ಇನ್ನು ನೋಡೋಣ ಒಂದನೇದಿಂದ ಒಂದೊಂದು ಸಮಾಸ ನೋಡೋಣ. ಇವೆರಡು ಕಂಠಸ್ಥ ಮಾಡಿಬಿಟ್ರೆ ಆರು ಸಮಾಸಗಳನ್ನು ನಿಮ್ಗೆ ಅಗದಿ ಈಸಿಲಿ ನೀವು ಬರೆದು ತೆಗೆದುಬಿಡ್ತೀರಿ. ಓಕೆ, ಈ ಮಲ್ಲಿಗೆ ನನೆ ತತ್ಪುರುಷ ಏನೈತಲ್ಲ ಇದು ಪರಪದದೋಳು ಅರ್ಥವರ್ತನ ಮೇರೆ ತತ್ಪುರುಷಂ, ಹೌದಾ. ಮಲ್ಲಿಗೆಯ ನನೆ ಇಲ್ಲಿ ನೋಡ್ರಿ, ಪರಪದ ಅಂದರೆ ಯಾವುದು, ಇಲ್ಲಿ ನನೆ ಮಲ್ಲಿಗೆ ಅನ್ನುವಂಥದ್ದು ಇದೆ, ಆದರೆ ಇದು ಪ್ರಧಾನ ಆಗದು. ಮಲ್ಲಿಗೆಯ ನನೆ, ಮಲ್ಲಿಗೆಯ ನನೆ ತುದಿ ಏನಿದೆ ಇಲ್ಲ ಅದಕ್ಕೇನು ಮೊಗ್ಗು ಅಂತ ಹೇಳ್ತೀರಿ, ನನೆ ಅಂತ ಹೇಳ್ತೀರಿ, ಇನ್ನೂ ಹೂವಾಗರಲಿಲ್ಲ ಅದು ನನೆ ಚಿಗುರು ನನೆ ಈ ಅರ್ಥದಳು. ಈ ಮಲ್ಲಿಗೆದ್ದದು ಹೌದಾ, ಇಲ್ಲಿ ನನೆಯೋ ಹೂವೋ ಬಳ್ಳಿಯೋ ಕಾಂಡವೋ ಹೌದಾ ಎಲೆಯೋ ಮೊಗ್ಗೋ ಇವು ಬೇರೆ 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 ಏನಿದೆ ಅದೇ ಪ್ರಧಾನ. ಮಲ್ಲಿಗೆ ಮುಖ್ಯ ಅಲ್ಲ, ಮಲ್ಲಿಗೆದು ಎಲೆ ಇರ್ಬೋದು ಬಳ್ಳಿ ಇರ್ಬೋದು ಕಾಂಡ ಇರ್ಬೋದು, ಹೌದಾ, ಈ ಥರ. ಅದಕ್ಕಾಗಿ ಇಲ್ಲಿ ನನೆ ಅನ್ನುವಂಥದ್ದು ಪ್ರಧಾನ, ಅದಕ್ಕಾಗಿ ಮಲ್ಲಿಗೆ ನನೆ ನನೆ ಅನ್ನೋಲ್ಲಿ ಇಲ್ಲಿ ಅರ್ಥ ಪ್ರಾಧಾನ್ಯತೆ ಇದೆ ಅಂತ ಅರ್ಥ. ಹೀಗಾಗಿ ಅದಷ್ಟೇ ಅಲ್ಲದೆ ಇನ್ನೊಂದಷ್ಟು ಉದಾಹರಣೆಗಳನ್ನು ಇಲ್ಲಿ ನೋಡ್ತೀರಿ. ಅದೇ ರೀತಿಯಾಗಿ ಇನ್ನಿತರ ಉದಾಹರಣೆಗಳು, ಮಾಣಿಕದ ಕೆಂಪು, ಈ ಕೆಂಪಿನೊಳಗೆ ಮಾಣಿಕದ ಕೆಂಪು ಅನೇಕ ಬಗೆಯ ಕೆಂಪುಗಳಿರ್ಬೋದು, ಕೆಂಪು ಗುಲಾಬಿ ಪಿಂಕ್ ಈಗ ಭಾಳ ಭಾಳ ವೆರೈಟಿ ಕೆಂಪುಗಳನ್ನು ನೋಡ್ತೀರಿ. ಅದರಲ್ಲಿ ಮಾಣಿಕದ ಕೆಂಪು, ಕೆಂಪು ಅನ್ನೋದೇ ಮುಖ್ಯ, ಕೆಂಪು ಹಸಿರು ನೀಲಿನೋ ಅದೇ ಮುಖ್ಯ. ಪರಪದದೋಳು ಅರ್ಥವರ್ತನ ಮೇರೆ, ಉತ್ತರ ಪದದಲ್ಲಿ ಅರ್ಥ ಪ್ರಧಾನ. ಅಲರ್ಪಕ್ಕಿ ಅಲರ್ವಕ್ಕಿ ಹಕ್ಕಿ ಅನ್ನೋದೇ ಇಲ್ಲಿ ಪ್ರಧಾನ. ಕನ್ನಡದ ಪಕ್ಕಿ ಕನ್ನಡ ಒಕ್ಕಿ, ಹೌದಾ, ಪಕ್ಕಿ ಅಂದರೆ ಪಕ್ಷಿ. ಈ ಕೆಂಪು ಅನ್ನೋ ಮಾಣಿಕದ ಕೆಂಪು ಮಾಣಿಕ ಕೆಂಪು ಆ ಪದದಲ್ಲಿ ಕೆಂಪು ಅನ್ನೋದು ಪ್ರಧಾನ. ಅಲರ್ ಪಕ್ಕಿ ಅಲರ್ ಒಕ್ಕಿ ಹಕ್ಕಿ ಅನ್ನುವಂಥದ್ದು ಪ್ರಧಾನ. ಹೀಗೆ ಉತ್ತರ ಪದದಲ್ಲಿ ಅರ್ಥ ಪ್ರಧಾನತೆ ಇದ್ರೆ ಅದು ತತ್ಪುರುಷ ಸಮಾಸ. ಕರ್ಮಧಾರೆ ಸಮಾಸ ಎರಡನೇದು, ಸಮಂತ ದೇಕಾಶ್ರಯವಾಗಿರೇ ಕರ್ಮಧಾರೆಯ ಅಂದರೆ ಏನಿದು,
ಉತ್ತರ ಪದದಲ್ಲಿ ಅರ್ಥ ಪ್ರಧಾನತೆ ಇದ್ದು ಅದು ಏಕಾಶ್ರಯವಾಗಿದ್ದರೆ ಅದು ಕರ್ಮಧಾರಯ. ಇದು ಇನ್ನೊಂದು ಸ್ಪಷ್ಟೀಕರಣ ಇದೆ. ಉತ್ತರ ಪದದಲ್ಲಿ ಅರ್ಥ ಪ್ರಧಾನ ಆಗಿದ್ದರೆ ಅದು ತತ್ಪುರುಷ. ಉತ್ತರ ಪದದಲ್ಲಿ ಅರ್ಥ ಪ್ರಧಾನತೆ ಇದ್ದು ಅದರ ಜೊತೆಗೆ ಅದು ಏಕಾಶ್ರಯವಾಗಿದ್ದರೆ ಅದು ಕರ್ಮಧಾರಯ. ಅಂದರೆ ಸಮಾನಾಧಿಕರಣ ಅಂತ ಹೇಳ್ತಿ. ಅಂದರೆ ಪೂರ್ವ ಮತ್ತು ಉತ್ತರ ಪದಗಳೆರಡೂ ಒಂದೇ ವಿಭಕ್ತಿಯಿಂದ ಬಂದಿರುವಂಥದ್ದು, ಒಂದೇ ಆಶ್ರಯದಿಂದ ಬಂದಿರುವಂಥದ್ದು. ಇಲ್ಲಿ ನೋಡ್ರಿ, ಎರಡೂ ಒಂದೇ ವಿಭಕ್ತಿಯಲ್ಲಿರುವಂಥದ್ದು. ಉದಾಹರಣೆ, ಕಿರುಗೂಸು, ಕಿರು ಕೂಸು. ಆದರೆ ಆಮ್ಯಾಗ ಅದರ ಭಾವ ಫೀಲಿಂಗು ಸಹಿತ ಒಂದೇ ಏಕಾಶ್ರಯವನ್ನ ಆಗಿರ್ತದೆ. ಅದು ವಿಶೇಷ ಅಂದರೆ ಕಿರು ಅಂದ್ರನ ಸಣ್ಣದು, ಸಣ್ಣದು ಅಂದ್ರನ ಕೂಸು. ದೊಡ್ಡ ಕೂಸು ಅಂತೇವೆ ನಾವು ಅನ್ನೋದಿಲ್ಲ, ಸಣ್ಣದಕ್ಕನ ಕೂಸು ಅನ್ನೋದು, ಸಣ್ಣದಕ್ಕನ ಕೂಸು ಅಂತೀವಿ. ಕಿರು ಗೂಸು, ಕಿರು ಅನ್ನುವಂತಹದ್ರ ಭಾವನೂ ಒಂದೇ, ಕೂಸು ಅನ್ನೋದ್ರ ಭಾವನೂ ಒಂದೇ. ಇದಕ್ಕೆ ನಾವೇನು ಹೇಳ್ತೇವೆ, ಏಕಾಶ್ರಯ ಅಂತ ಹೇಳ್ತೀವಿ. ಏಕಾಶ್ರಯವಾಗಿ ಬಂದಿರುವಂಥದ್ದು ಕಿರು ಗೂಸು. ಮೆಲ್ ನುಡಿ, ನುಡಿ ನೋಡ್ರಿ, ನುಡಿ ಅಂದ್ರನ ಅದೇನದು, ಮೆಲ್ ನುಡಿ. ಇಲ್ಲಾಂದ್ರೆ ಅದಕ್ಕೆ ಹಂಗೆ ಇದು ಅಂತ ಹೇಳಿದ್ರೆ ಒದರುದಕ್ಕೆ ಬೇರೆ ಅರ್ಥ. ಮೆಲ್ ನುಡಿ, ನುಡಿ ಅಂದ್ರನ ಮೆಲ್ಲುವಾಗಿ ನುಡಿಯೋದು ಅಂತ ಅರ್ಥ. ಬಲ್ ಮುಗುಳ್, ಮುಗುಳ್ ನೋಡ್ರಿ ಅದೆಷ್ಟು ಬಲ್ ಮುಗುಳ್. ಪುಟ್ಟುಂ ಕುರುಡಂ, ಆ ಹುಟ್ಟು ತುಟ್ಟತ್ಲೇ ಕುರುಡ, ಹೌದಾ? ಪುಟ್ಟುಂ ಕುರುಡಂ, ಅವ ಹೆಂಗೆ ಕುರುಡವ, ಅವ ಕಣ್ಣಿಲ್ಲದಕ್ಕನ ಅವ ಕುರುಡ, ಹೌದಾ? ಹುಟ್ಟತ್ ಹುಟ್ಟತ್ಲ ಅವ ಕಣ್ಣಿಲ್ಲದಕ್ಕನ ಅವ ಕುರುಡ. ಹೀಗೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಏಕಾಶ್ರಯ, ಒಂದೇ ಆಶ್ರಯದಿಂದ ಬಂದದ್ದು, ಅದು ಕರ್ಮಧಾರ್ಯ. ಅದಕ್ಕೆ ತತ್ಪುರುಷದ ಒಂದು ಲಕ್ಷಣನೂ ಇದೆ. ಉತ್ತರ ಪದದಲ್ಲಿ ಪ್ರಾಧಾನ್ಯತೆ ಇದೆ. ಇಲ್ಲಿ ನೋಡ್ರಿ, ಕೂಸು ಅನ್ನುವಂಥದ್ದು ಪ್ರಧಾನ ಇಲ್ಲಿ, ನುಡಿ ಅನ್ನೋದು ಪ್ರಧಾನ, ಮುಗುಳ್ ಅನ್ನೋದು ಪ್ರಧಾನ, ಕುರುಡ ಅನ್ನೋದು ಪ್ರಧಾನ. ಆದರೆ ಕುರುಡು ಎಂಥದ್ದು, ಪುಟ್ಟುಂ ಕುರುಡುಂ, ಹುಟ್ಟಿದಾಗಿನಿಂದ ನಾವು ಕಣ್ಣು ಕಾಣಿಸಂಗಿಲ್ಲ ಅದಕ್ಕೆ ಅವನು ಕುರುಡ. ಇದು ಕೂಸು ಸಣ್ಣದೈತಿ, ಅದಕ್ಕೆ ಇದು ಕಿರುಗೂಸು, ದೊಡ್ಡ ಕೂಸು ಅನ್ನೋಂಗಿಲ್ಲ ನಾವು, ಅದಕ್ಕೆ ದೊಡ್ಡದಕ್ಕೆ ದೊಡ್ಡವ್ರು ಅಂತೀವಿ. ಮೆಲ್ ನುಡಿ, ನುಡಿ ಅನ್ನೋದೇನಿತ್ತಲ್ಲ ಅದು ಮೆಲುವಾಗಿರುವಂಥದ್ದು, ಮೆಲುವಾಗಿರುವಂಥದ್ದೇ ನುಡಿ ಅಂದ್ರನ ಮೆಲುವಾಗಿರಬೇಕು ಅಂತ ಅರ್ಥ. ಜೋರು ಜೋರಾಗಿ ಮಾತಾಡೋದೈತಲ್ಲ ಅದು ಕಿರ್ಚಾಡೋದು ಅಂತ ಅರ್ಥ. ಅರ್ಥ ಆತೇನ್ರಿ? ಹೀಗೆ ಮೆಲ್ ನುಡಿ, ಕಿರುಗೂಸು, ಇದನ್ನು ನಾವು ನೋಡಿದಾಗ ಏಕಾಶ್ರಯವಾಗಿರುವಂಥದ್ದು, ಒಂದೇ ಆಶ್ರಯದಲ್ಲಿ ಬಂದಿರುವಂಥದ್ದು, ಇದನ್ನು ನಾವು ಕರ್ಮಧಾರಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂರನೇದು ಯಾವುದಿದು, ದ್ವಿಗು ಸಮಾಸ, ಹೌದಾ? ದ್ವಿಗು ಸಮಾಸ. ಈ ದ್ವಿಗು ಸಮಾಸಕ್ಕೆ ನಾವು ಉದಾಹರಣೆ ನೋಡೋದಾದ್ರೆ, ನೆಲಸಿರೆ ಮೊದಲೋಳ್ ಸಂಖ್ಯೆಯ ದೇವಲಂ ದ್ವಿಗುವಕುಂ. ನೆಲಸಿರೆ ಮೊದಲೋಳ್ ಸಂಖ್ಯೆಯ ದೇವಲಂ ದ್ವಿಗುವಕುಂ ಅಂದರೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಿ ಪದ ಇದ್ದರೆ ಅದು ದ್ವಿಗು ಸಮಾಸ. ಉದಾಹರಣೆಗೆ ಎರಡು ಬಾಳ್ ನೋಡ್ರಿ, ಎರಡು ಬಾಳ್ ಇರ್ಬಾಳ್, ಇದು ಹೆಂಗೆ ಸಮಾಸ ಆಯಿತು ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಕ್ಲಿಯರಾಗಿ ನೋಡಿಕೊಡ್ರಿ. ಯಾವಾಗಲೂ ಸಂಖ್ಯಾವಾಚಿ ಪದಗಳು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, ಗಮನ ಇರಲಿಲ್ಲ ಅಂದರೆ ಇನ್ನೊಮ್ಮೆ ಕೇಳಿ. ಈಗ ಬರೀತೆ ನೋಡ್ರಿ, ಎರಡು ಇದೇನಾಕತಿ, ಮುಂದೆ ಸಮಾಸ ಮತ್ತೊಂದು ಪದ ಜೊತೆ ಸಮಾಸ ಆಗ್ಬೇಕಾರೆ ಇರ್ ಆಕತಿ, ಅದು ಇರ್ ಪ್ಲಸ್ ಬಾಳ್, ಇದೇನಾಯಿತು ಇರ್ ಬಾಳ್ ಅಂತ, ಹೌದಾ? ಎರಡು ಪ್ಲಸ್ ಕೋಡಿ ಇರ್ ಕೋಡಿ, ಹೌದಾ? ಹೀಗೆ ಇದು ನಿಮಗೆ ನ್ಯಾಯ ಕೇಳಿದೆ. ಎರಡು ಪ್ಲಸ್ ಬಾಳ್ ಅಂತೀರಿ, ಎರಡು ಬಾಳ್ ಆಗಬಾರ್ದು, ಆಗ್ಬೇಕಾಗಿತ್ತಲ್ರಿ, ಇರ್ ಬಾಳ್ ಯಾಕಾತ್ರಿ ಅಂದರೆ, ಈ ಎರಡು ಸಂಖ್ಯಾವಾಚಿ ಪದಗಳೇನದಾವಲ್ಲ, ಒಂದು ಕಣ್ಣುಳ್ಳವ, ಹೌದಾ? ವರ್ ಕಣ್ಣು, ಒಂದು ಕಣ್ಣು ಅಂದರೆ ವರ್ ಕಣ್ಣು. ಹೀಗೆ ಸಂಖ್ಯಾವಾಚಿ ಪದಗಳು ಅವಕ್ಕೆ ಇರ್ ಆದೇಶ ಆಯ್ತು ಇಲ್ಲಿ. ಈ ಹಿನ್ನೆಲೆಯಲ್ಲಿ ಎರಡು ಇರ್ ಪ್ಲಸ್ ಬಾಳು ಇರ್ ಬಾಳು ಅಂದರೆ ಪೂರ್ವ ಪದ ಏನೈತಿ ಇಲ್ಲಿ, ಸಂಖ್ಯಾವಾಚಿ ಪದ ಇದೆ. ಎರಡು ಮಾತು, ಎರಳ್ ಮಾತು, ಇಲ್ಲಿ ನೋಡ್ರಿ ಡಕಾರಕ್ಕೆ ಳಕಾರ ಆದೇಶವಾಗಿ ಬಂದಿರುವಂಥದ್ದು. ಇದು ನಿಮಗೊಂದು ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೆ, ಕುಂಬಳ ಇದು ಇವತ್ತಿನ ರೂಪ, ಇದು ಕುಂಬಳ. ಇದು ಇದಕ್ಕಿಂತ ಸ್ವಲ್ಪ ಹಿಂದಿನ ರೂಪ ಯಾವುದು ಅಂತ ಹೇಳಿದ್ರೆ ಕುಂಬಳ, ಈಳಕಾರ ರಳ.
ಇದಕ್ಕಿಂತನೂ ಹಿಂದಿನದು ಯಾವುದು ಅಂತ ಹೇಳಿದರೆ ಕೂಷ್ಮಾಂಡಂ ಸಂಸ್ಕೃತ ಪದ. ಕೂಷ್ಮಾಂಡಂ ಅದು ನಮ್ಗೆ ಅಷ್ಟು ಉಚ್ಚಾರ ಹೊಂದಿಲ್ಲ. ಈಗ ನಮ್ಗೆ ಪೌರ್ಣಿಮೆ ಅನ್ನೋದು ಕಷ್ಟ ಆಯಿತು, ಹುಣ್ಣಿಮೆ ಅನ್ನೋದು ಈಜಿ ಆಯಿತು. ಪಕಾರ ಕಕಾರ ಹಾಕ್ಕೊಂಡು ಪೌರ್ಣಿಮೆ ಪ ಅನ್ಬೇಕು, ಮತ್ತು ಅದು ಪೋ ಅನ್ಬೇಕು, ಉಚ್ಚಾರ ನಮ್ಗೆ ಕಷ್ಟ ಆಯಿತು. ನಾವೇನು ಮಾಡಿದ್ವಿ, ಹುಣ್ಣಿಮೆ ಅಂತ ತಗೊಂಡ್ವಿ. ಹೀಗೆ ಕೂಷ್ಮಾಂಡಂ ಇಲ್ಲಿ ನೋಡ್ರಿ, ಅದಕ್ಕೆ ಡಕಾರ ಆಶ್ರಿತ ರಳನು ಅಂತ ಹೇಳ್ತೀವಿ. ಈ ಡಕಾರವನ್ನು ಆಶ್ರಯಿಸಿ ಕುಂಬಳ ಎರಡನೇ ಹಂತದಲ್ಲಿ ಅದನ್ನು ನಾವು ಮತ್ತು ಕುಳವಾಗಿ ಬಳಕೆ ಮಾಡಿಕೊಂಡ್ವಿ. ಓಕೆ, ಇಲ್ಲೇನು ಹೇಳಿದ್ವಿ ಅಂತ ಹೇಳಿದರೆ ಎರಾಳ ಮಾತು, ಯಾಕಂದರೆ ಇಲ್ಲಿ ಡಕ್ಕೆ ರಳ ಬಂತು ಅನ್ನೋದು ನಾನು ನಿಮ್ಗೆ ಹೇಳಬೇಕಾಗಿತ್ತು ಅಷ್ಟೆ. ಎರಡು ಪ್ಲಸ್ ಮಾತು ಇರ್ ಮಾತು ಎರಳ ಮಾತು, ಎರಳು ಎರಳ ಮಾತು. ಅದೇ ರೀತಿ ಎರಳ ತರಂ ಮೂರು ವಾಳ, ಹೌದಾ? ಅಂದರೆ ಇಷ್ಟೇ, ಪೂರ್ವ ಪದ ಸಂಖ್ಯಾವಾಚ್ಯ ಆಗಿದ್ದರೆ ಅದು ದ್ವಿಗು ಸಮಾಸ. ಇಷ್ಟು ನಿಮ್ಗೆ ಕ್ಲಿಯರ್ ಆದರೆ ಸಾಕು, ಹೆಚ್ಚು ತಲೆಗೆ ಎಷ್ಟು ಒಂದೊಂದು ಉದಾಹರಣೆ ಇಟ್ಕೊಳ್ಳಿ. ನೆಕ್ಸ್ಟ್, ಈ ಸೂತ್ರಗಳಂತೂ ನಾನು ನಿಮ್ಗೆ ಹೇಳಿದ್ದೇನೆ ಆಗಲೇ, ಆರು ಸೂತ್ರಗಳು ಹೇಗೆ ಅಂತ. ಆಮೇಲೆ ಈಗ ನಾಲ್ಕನೇದು, ನಾಲ್ಕನೇ ಸಮಾಸ ಯಾವುದು ಅಂತ ಹೇಳಿದ್ರೆ ಪದನೆರಡು ಫಲವುಮೇಣ್ ಪರ ಪದಾರ್ಥಮನ್ ಬಯಸುದಿರೆ ಬಹುರ್ವೀಹಿ. ನೋಡ್ರಿ, ಬಹುರ್ವೀಹಿ ಸಮಾಸ, ಎರಡು ಅಥವಾ ಅನೇಕ ಪದಗಳು ಸೇರಿ ಬೇರೊಂದು ಅರ್ಥವನ್ನು ಹೇಳ್ತಾ ಇದ್ದಾವೆ, ಹೌದಾ? ಎರಡು ಅಥವಾ ಅನೇಕ ಪದಗಳು ಸೇರಿ ಅವೇನು ಮಾಡ್ತವೆ, ಬೇರೆ ಒಂದು ಅರ್ಥವನ್ನೇ ಹೇಳ್ತವೆ. ಅದಕ್ಕೆ ಉದಾಹರಣೆ ಇಲ್ಲಿ ನೋಡ್ತೀನಿ ನೋಡ್ರಿ. ಕಡುಚಾಗಿ, ಕಡುಚಾಗಿ ಅಂದರೆ ಕಡು ತ್ಯಾಗಿ ಅಂತ, ತ್ಯಾಗಿ ಅನ್ನೋದಿಲ್ಲಿ ಚಾಗಿ, ಕಡುಚಾಗಿ. ಕಡಿದು ಚಾಗ ಉಳ್ಳವನು ಯಾವನೋ ಅವನು ಕಡುಚಾಗಿ. ಕಡಿದಾದಂತಹ ನಿಖರವಾದಂತಹ ತ್ಯಾಗ ಮನಸ್ಥಿತಿ ಅವನಲ್ಲಿ ಇದೆಯಲ್ಲ, ಅವನೇ ನಿಜವಾದ ಚಾಗಿ. ಅದೇ ರೀತಿ ಛಲವಾದಿ, ಅಚ್ಛಲವಾದಂತಹ ಒಂದು ಛಲ ಇರುವಂಥ ಯಾರು, ಛಲವಾದಿ. ಕಡುಗೇಡಿ, ಈ ಕಿಡಿಗೇಡಿ ಅದಾನ್ರಿ ನಮ್ಮ ಹುಡುಗಂತೀವಲ್ಲ, ಕಡುಗೇಡಿ ಪರ್ಟಿಕ್ಯುಲರ್ ಮೀನ್ ಪದ ಮೂಲ ಇರೋದು ಅದು ಕಡುಗೇಡಿ. ಕೇಡಿ ಅಂದ್ರೆ ಕೇಡಿ ನಂಬರ್ ಒನ್ ಅಂತಾವಲ್ಲ ಆತಿರ, ಕಡು ಕಟ್ ಕಟ್ಟಾನ್ ಕಟ್ಟು ಕೇಡಿ ಪಾವ ಅಂತಂತಿರಲ್ಲ ಹಂಗೆ, ಅದು ಕಡುಗೇಡಿ ಅಂದ್ರೆ ಬಹಳ ದೊಡ್ಡ ಕೇಡಿ ಅಂತ ಅರ್ಥ. ಅದು ಕನ್ನಡದ ಪದ ಇದು, ನಾವು ಅದನ್ನು ಏನು ಹೇಳ್ತೀವಿ ಈಗ, ಕಿಡಿಗೇಡಿದೀವಿ ನಮ್ಮ ಹುಡುಗರು. ಕಿಡಿಗೇಡಿ ಇಷ್ಟು ಸಿಂಪಲ್ ವರ್ಡ್ ಅಲ್ಲದು, ಕಡುಗೇಡಿ ಕೆಟ್ಟಾನ್ ಅಂದ್ರೆ ಕೆಟ್ಟ ಕೇಡಿಯವ ಅಂತ ಅರ್ಥ. ಅದಕ್ಕೆ ನಾವು ಮಕ್ಕಳಿಗೆ ಕರಿಬೇಕಾರೆ, ಏ ನಮ್ಮ ಮಗ ಭಾಳ ಕಿಡಿಗೇಡದಾನ್ರಿ ಅಂತ ಕರಿಬಾರ್ದು. ನಮ್ಮ ಮಗ ಭಾಳ ಇನ್ನೂ ಕೆಲವೊಂದು ಪದಗಳದಾವೆ ಅವಕ್ಕೆ ಮೀನಿಂಗ್ ಭಾಳ ಕೆಟ್ಟದಾಗಿ ಹೋಗ್ತದೆ, ಬೇಡ. ಅಂದ್ರೇನು, ಭಾಷೆಯ ಪದಗಳೇನಿದ್ದಾವಲ್ಲ ಅವು ಸಾಮಾನ್ಯರ ಬಳಕೆ ಹಾಕ್ಕೊಂಡು ಬಂದುಬಿಡ್ತವೆ, ಆದರೆ ಅದಕ್ಕೆ ಪರ್ಟಿಕ್ಯುಲರ್ ಮೀನಿಂಗ್ ಏನಿರ್ತದೆ. ಇದರಲ್ಲಿ ಬೌರ್ವೀಯದಲ್ಲಿ ಅಂಥದ್ದು ಭಾಳ ಬರ್ತದೆ. ಮುಕ್ಕಣ್ಣ ಅಂದರೆ ಏನದು, ಮೂರು ಕಣ್ಣುಳ್ಳವನು ಯಾವನೋ ಅವನು ಮುಕ್ಕಣ್ಣ. ಖಡ್ಗ ಖಡ್ಗಿ, ಖಡ್ಗದಿಂದ ಖಡ್ಗದಿಂದ ಮಾಡುವ ಯುದ್ಧ ಯಾವುದೋ ಅದು ಖಡ್ಗ ಖಡ್ಗಿ. ಹೀಗೆ ಎರಡು ಪದಕ್ಕೆ ಅಷ್ಟೇ ಸೀಮಿತ ಇರುವುದಿಲ್ಲ ಅದು ಅರ್ಥ, ಎರಡು ಪದದ ಅರ್ಥನೇ ಬೇರೆ, ಆದರೆ ಅದ್ರ ಬರುವಂತಹ ಮೂಲ ಅರ್ಥನೇ ಬೇರೆ, ಆ ಸಮಾಸದ ಅರ್ಥನೇ ಬೇರೆ. ಹೀಗೆ ಕಡಿದು ಚಾಗ ಉಳ್ಳವನು ಕಡುಚಾಗಿ, ಕಡುಗೇಡಿ ನಿಡುಮೂಗಿ, ನಿಡಿದಾದ ಉದ್ದನೆ ಮೂಗು ಯಾರಿಗದಲ್ಲ ಅವನು ನಿಡುಮೂಗಿ. ಹಿಳ್ಳೆಗಾಲಂ, ಹಿಳ್ಳೆಗಾಲ ಯಾವನಿಗಿದೆ ಅವನು ಹಿಳ್ಳೆಗಾಲಿ ಅಂತ. ಹೀಗೆ ಇದೇನೈತಲ್ಲ, ಎರಡೂ ಪದಗಳು ಪೂರ್ವ ಪದ ಮತ್ತು ಉತ್ತರ ಪದ, ಕಡು ಪ್ಲಸ್ ಚಾಗಿ, ಹೌದಾ? ಕಡು ಪ್ಲಸ್ ಚಾಗಿ ಅಂತ ಹೇಳಿದಾಗ ಅಲ್ಲಿ ಏನಿದೆ, ಕಡುಚಾಗಿ ಎರಡೂ ಪದಕ್ಕೆ ಕೂಡಿಸಿದಾಗ ಕಡುಚಾಗಿ ಅಂತ ಆಯಿತು, ಕಡು ಪ್ಲಸ್ ಚಾಗಿ. ಆದರೆ ಕಡುಚಾಗಿ ಅನ್ನುವಂಥ ಸಮಾಸ ಪದ ಬರೀ ಅಟ್ಟ ಮೀನಿಂಗ್ ಇರೋದಿಲ್ಲ, ಅದಕ್ಕೆ ಕಡಿದಾದ ತ್ಯಾಗ ಉಳ್ಳಂಥವನ್ನು ಕಡುಚಾಗಿ. ಹೀಗೆ ಇದು ಬೌರ್ವಿ ಸಮಾಸ. ನೆಕ್ಸ್ಟ್ ನಾವು ನೋಡೋದು ದ್ವಂದ್ವ ಸಮಾಸ, ಇಲ್ಲಿದೆ ನೋಡಿ ದ್ವಂದ್ ಐದನೇದು. ಪದಾರ್ಥದ ಗಡಣಂ ದ್ವಂದ್ವಂ, ಆ ಸೂತ್ರದಲ್ಲಿ ಹೇಳ್ತಾನೆ ಪದಾರ್ಥದ ಗಡಣಂ ದ್ವಂದ್ವಂ. ಎರಡು ಅಥವಾ ಹಲವು ಪದಗಳು ಸೇರಿ ಸಮಾಸ ಆಗುವಂಥದ್ದು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸ ಆಗುವುದು ದ್ವಂದ್ವ ಸಮಾಸ. ಇದರಲ್ಲಿ ಎಲ್ಲ ಪದಗಳು ಪ್ರಧಾನವಾಗಿರ್ತವೆ, ಇದರಲ್ಲಿ
ಉತ್ತರ ಪದ ಪ್ರಧಾನೋ ಪೂರ್ವಪದ ಪ್ರಧಾನ ಇಲ್ಲ ಇಲ್ಲ, ಇದರಲ್ಲಿ ಎಲ್ಲ ಪದಗಳು ಪ್ರಧಾನ. ಈಗ ಉದಾಹರಣೆ ನೋಡಿ, ಸ್ವಲ್ಪ ದೊಡ್ಡದು ಮಾಡ್ತೀನಿ ನಿಮ್ಗೆ ಉದಾಹರಣೆಗೆ ತಿಳ್ಕೊಳ್ಳಿಕ್ಕೆ. ಇಲ್ಲಿ ನೋಡಿ, ಆಟ ಪಾಠ ಕೂಟ ಇವು ಮೂರು ಪದಗಳು ಪ್ರಧಾನ ಪದಗಳೇ ಇವು. ಆಟ ಪಾಠ ಕೂಟಂಗಳ್, ಆಟ ಪಾಠ ಕೂಟಂಗಳ್. ಆಮೇಲೆ ಮರ ಗಿಡ ಬಳ್ಳಿ, ಹೌದ, ಮರ ಗಿಡ ಬಳ್ಳಿ, ಮರ ಗಿಡ ಬಳ್ಳಿ. ಆಮೇಲೆ ಇವು ಮೂರು ಪದಗಳದಾವೆ ಇಲ್ಲಿ, ಇದರಲ್ಲಿನೂ ಮೂರು ಪದ ಅದಾವೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ತೀನಿ ನೋಡ್ರಿ, ಪುಲ್ ಪೊದರು ಪಕ್ಕಿ ಮಿಗಂಗಳ್ ಎಷ್ಟದಾವೆ ನೋಡ್ರಿ ಅಲ್ಲಿ, ಎಲ್ಲ ಪದಗಳು ಪ್ರಧಾನ, ಹೌದಾ. ಪುಲ್ ಪುಲ್ ಅಂದರೆ ಹುಲ್ ಪುಲ್, ಪೊದರು ಪೊದರು ಅಂತ ಹೇಳಿದ್ರೆ ಕಂಟಿ, ಪಕ್ಕಿ ಪಕ್ಷಿ, ಮಿಗಂಗಳ್ ಮೃಗಗಳು. ಪುಲ್ ಪೊದರು ಪಕ್ಕಿ ಮಿಗಂಗಳ್ ಹಿಂಗೆ ಎರಡಕ್ಕಿಂತ ಹೆಚ್ಚು ಪದಗಳು ಕೂಡಿ ಆಗುವಂಥದ್ದು ಯಾವುದದು, ದ್ವಂದ್ವ ಸಮಾಸ. ಇದರಲ್ಲಿ ಎಲ್ಲ ಪದಗಳು ಕೂಡ ಪ್ರಧಾನವಾಗಿರ್ತವೆ. ಪೂರ್ವ ಪದ ಅಷ್ಟಪ್ರಧಾನ, ಉತ್ತರ ಪದ ಅಷ್ಟಪ್ರಧಾನ, ಇದ್ರ ಮ್ಯಾಗ ಅದು ಡಿಪೆಂಡ್ ಇಲ್ಲ. ಇವೆಲ್ಲ ಪದಗಳು ಸಹಿತ ಪ್ರಧಾನವಾಗಿ ಇರುವಂಥದ್ದು. ನೆಕ್ಸ್ಟ್ ಅವ್ಯಯಿ ಭಾವ ಸಮಾಸ, ಇದು ಒಂದು ವಿಶೇಷವಾಗಿ ನಾವು ನೋಡುವಂಥದ್ದು. ಈ ಅವ್ಯಯಿ ಭಾವ ಸಮಾಸ ಅಂದರೆ ಹೇಗೆ, ಅವ್ಯಯಿ ಭಾವಂ ಆದಿಪದ ಮುಖ್ಯತೆಯಂ, ಆದಿಪದ ಆದಿಪದ ಅಂದರೆ ಅದು ಅವ್ಯಯಿ ಭಾವ ಸಮಾಸದಲ್ಲಿ ಪೂರ್ವ ಪದ ಏನೈತಲ್ಲ ಅದು ಪ್ರಧಾನವಾದಂಥದ್ದು. ಇದಕ್ಕೆ ಇನ್ನೊಂದು ಹೆಸರು ಅಂಶಿ ಸಮಾಸ ಅಂತ ಕರೀತಾರೆ. ಇದಕ್ಕೆ ಅಂಶಿ ಸಮಾಸ, ಅವ್ಯಯಿ ಭಾವ, ಹೌದಾ, ಅವ್ಯಯಿ ಭಾವ ಅಥವಾ ಅಂಶಿ ಸಮಾಸ ಎರಡು ಒಂದೇ. ಅವ್ಯಯಿ ಭಾವ ಸಮಾಸವನ್ನು ಮತ್ತೊಂದು ಹೆಸರಿನಿಂದ ಕರೆಯೋದು ಯಾವುದು, ಮತ್ತೊಂದು ಹೆಸರು ಯಾವುದದು ಅಂತ ನಿಮ್ಗೆ ಒಂದಾಗ ಪ್ರಶ್ನೆ ಕೇಳಿದ್ರೆ ಅಂಶಿ ಸಮಾಸ ನೆನಪಿರಬೇಕು. ನೆಕ್ಸ್ಟ್ ಇದು ಉದಾಹರಣೆ. ಇದರಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ಉದಾಹರಣೆಗಳನ್ನು ಕೆಳಗು ಈ ಈ ಪದ ಹೇಗಿದೆ, ಪದ ಸಾರಿ ಒಂದು ನಿಮಿಷ, ಪದ ಇದನ್ನು ಬಳಕೆ ಮಾಡ್ತಾ ಇದ್ದೇವೆ ಈ ಪದವನ್ನು, ಹೌದಾ. ಯಾವುದದು, ಕೀಳ್ಪೊಡೆ, ಕೀಳ್ಪೊಡೆ ಪೊಡೆಯ ಕೆಳಗು, ಹೌದಾ, ಕೀಳ್ಪೊಡೆ. ಕೈಯ ಪ್ಲಸ್ ಮುಂದು ಅಂಗೈ, ಅಂಗೈ ಅಂತ ಅಂದ್ಬಿಡ್ತೀವಿ ನಾವು. ಕೈಯ ಪ್ಲಸ್ ಮುಂದು ಅಂದರೆ ಕೈಯ ಒಂದು ಭಾಗ ಅದು, ಅಂಶ ಅಂಶಿ, ಅಂಶ ಅಂಶಿ ಸಂಬಂಧ. ಕೈಯ ಒಂದು ಭಾಗ ಅದು, ಅದಕ್ಕದು ಅಂಗೈ ಮುಂಗೈ, ಅದು ಕೈಯ ಮುಂದು ಮುಂಗೈ, ಕೈಯ ಮುಂದು ಇಲ್ಲಿ ಅಂಗೈ ಅಂತ ಬರ್ತೀನಿ, ಕೈಯ ಮುಂದು ಮುಂಗೈ. ಕಾಲ ಅಡಿ ಅಂಗಾಲ್, ಕಾಲ ಅಡಿ ಅದಕ್ಕೆ ಅಂಗಾಲ್ ಅಂತೆ, ಇದಕ್ಕೆ ಅಂಗೈ ಅಂತೆ, ಕೈಯ ಮುಂದು ಅಂಗೈ. ಕಾಲ ಮೇಗು ಮೇಂಗಾಲ್, ಕೀಳ್ ಪರಿ ಕೆಳಗು ಪರಿ. ಬೆಂಬಿಸಿಲ್, ಬೆಂಬಿಸಿಲ್ ಅಂದರೆ ಬಿಸಿಲ ಬೆನ್. ಅದೇ ರೀತಿ ಬೈಗಿರುಳ್, ಬೈಗು ಇರುಳು, ಹೌದಾ, ಹಗಲು ರಾತ್ರಿ, ಇರುಳು ಬೈಗು, ಇರುಳ ಬೈಗು, ಇರುಳ ರಾತ್ರಿ ಕತ್ತಲು. ಇಲ್ ಪ್ಲಸ್ ಪಿಂತೆ ಪಿಂತಿಲ್, ಈ ಪದ ನೋಡ್ರಿ, ಇಲ್ ಅಂತಂದ್ರೆ ಮನೆ, ಮನೆಯ ಪಿಂತೆ, ಮನೆಯ ಪಿಂತೆ ಅಂತ ಹೇಳಿದ್ರೆ ಅದೇನಾಯಿತು, ಪಿಂತಿಲ್ ಅಂತಾಯಿತು. ಈ ಪಿಂತಿಲ್ ಏನಾಯ್ತು ಈಗ, ಪಿತ್ತಿಲ್ ಆಯ್ತು. ಆಮೇಲೆ ಪಿಂತಿಲ್ ಇದ್ದದ್ದು ಆಮ್ಯಾಗ ಏನಾಯ್ತು ಅಂದ್ರೆ ಪಿತ್ತಿಲ್ ಅಂತಾಯ್ತು, ಪಿತ್ತಿಲ್ ಇದ್ದದ್ದು ಹಿತ್ತಿಲು ಆಯಿತು. ಇವತ್ತು ನಾವೇನು ಹಿತ್ಲ ಅಂತ ಬಳಕೆ ಮಾಡ್ತೀವಲ್ಲ ಆ ಪದ ಬಂದದ್ದು ಹಂಗೆ. ಇಲ್ಲಾಂದ್ರೆ ಮನೆ ಅದರ ಪಿಂತೆ, ಪಿಂತೆ ಮುಂತೆ, ಹೌದಾ, ಹಿಂದೆ ಮುಂದೆ, ಮನೆಯ ಹಿಂದಿರುವಂತಹ ಭಾಗ ಜಾಗ, ಅದಕ್ಕೆ ನಾವೇನು ಹೇಳ್ತೀವಿ ಮನೆಯ ಹಿಂದಿನ ಜಾಗ, ಅದಕ್ಕೆ ಪಿಂತ್ ಇಲ್. ಆಮೇಲೆ ಅದೇನಾಯ್ತು, ಮನೆಯ ಹಿಂದಿನ ಭಾಗ ಹಿತ್ತಿಲು ಅಂತ ಇವತ್ತು ನಾವು ಅದನ್ನು ಪರಿಗಣಿಸ್ತೀವಿ. ಇಲ್ಲಿ ಮುಂದು ಪಿಂದು ಇತ್ಯಾದಿ ಶಬ್ದಗಳ ಕಡೆಯ ಅಕ್ಷರಗಳು ಲೋಪ ಆಗ್ತವೆ.
ಮುಂದು ಇದದು ಮುಂತು ಪಿಂತು ಇದು ಇತ್ಯಾದಿ ಶಬ್ದ ಕಡೆ ಅಕ್ಷರ ಲೋಪ ಆಗೋದು. ಕೆಳಗು ಎಂಬುದಕ್ಕೆ ಕೀಳು ಆದೇಶವಾಗ್ತದೆ. ಕೆಳಗು ಕೆಳಗು ಐತಿಲ್ಲ, ಇದಕ್ಕೆ ಕೀಳು ಆದೇಶ ಆಗುವಂಥದ್ದು. ಇದರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗ್ತಕ್ಕಂಥ ಪದಗಳು ವ್ಯತ್ಯಾಸಗಳು. ಪೆರಗು ಎಂಬುದಕ್ಕೆ ಪಿಂತು ಎಂದು ಆದೇಶ ಆಗ್ತವೆ. ಹೌದಾ? ಹೀಗೆ ಕೈಯ ಪ್ಲಸ್ ಅಡಿ ಅಂಗೈ. ಕೈ ಏನೈತಲ್ಲ, ಇದು ಪೂರ್ವ ಪದ. ಹೌದಾ? ಕೈ ಏನೈತಲ್ಲ, ಇದು ಪೂರ್ವ ಪದ. ಅಡಿ ಉತ್ತರ ಪದ. ಆಯ್ತಾ? ಇದು ಪೂರ್ವ ಪದ, ಇದು ಉತ್ತರ ಪದ. ಅಡಿ ಎಂಬುದು ಕೈಯ ಒಂದು ಅಂಶ. ಈ ಅಡಿ ಅನ್ನುವಂಥದ್ದು ಏನೈತಲ್ಲ, ಕೈ ಪ್ರಧಾನ. ಇದು ಇದು ಅಂಶ, ಇದು ಅಂಶಿ. ಒಂದೇದ್ದು ಅಂಶ, ಇದು ಅಂಶಿ. ಅಂದರೆ ಅಡಿ ಅನ್ನೋದು ಕೈಯ ಒಂದು ಅಂಶ. ಕೈ ಅನ್ನೋದು ಏನೈತಲ್ಲ, ಇದರ ಅಂಶ ಇದು. ಹೌದಾ? ಅದಕ್ಕೆ ಅಂಶಿ ಸಮಾಸ ಅಂತ ಕರೀತಾರೆ ಇದನ್ನು. ಕೈಯ ಇದು ಪೂರ್ವ ಪದ, ಅಡಿ ಅನ್ನುವಂಥದ್ದು ಉತ್ತರ ಪದ. ಈ ಅಡಿ ಅನ್ನುವಂಥದ್ದು ಏನೈತಲ್ಲ, ಅಡಿ ಅಂದರೆ ಕೆಳಗೆ ಅಂತ. ಈ ಅಡಿ ಅನ್ನುವಂಥದ್ದು ಏನೈತಲ್ಲ, ಈ ಕೈಯ ಒಂದು ಅಂಶ. ಅಂದರೆ ಇನ್ನೂ ನಿಮ್ಗೆ ಸ್ಪಷ್ಟಪಡಿಸಿ ನಾ ಹೇಳೋದಾದರೆ, ಅಂಶವಾಚಕವಾದಂತಹ ಪೂರ್ವ ಪದದ ಅರ್ಥ ಉತ್ತರ ಪದದೊಡನೆ ಸೇರಿ ಅಭಿನ್ನವಾಗಿರುವುದರಿಂದ ಅಂಶಿ ಸಮಾಸ ಅನ್ನಿಸ್ತದೆ. ಯಾಕಂದರೆ ಅಭಿನ್ನ, ಅದೇ ಬೇರೆ ಪದ, ಇದೇ ಬೇರೆ ಪದ ಅಲ್ಲ, ಎರಡಕ್ಕೂ ಸಂಬಂಧ ಇದೆ. ಅಂಶವಾಚಕವಾದ ಪೂರ್ವ ಪದದ ಅರ್ಥ ಉತ್ತರ ಪದದೊಡನೆ ಸೇರಿ, ಕೈಯ ಅಡಿ ಉತ್ತರ ಪದ ಅಡಿ ಇಲ್ಲಿ ಅದರ ಜೊತೆಗೆ ಸೇರಿ ಅಭಿನ್ನವಾಗಿರೋದ್ರಿಂದ ಅದು ಅಂಶಿ ಸಮಾಸ ಅಂತ. ಪೂರ್ವ ಪದದ ಅರ್ಥವು ಉತ್ತರ ಪದದ ಅಂಶದಲ್ಲಿ ಸೇರಿ ವ್ಯಯವಾಗದೇ ಇರುವುದರಿಂದ ಅದನ್ನು ಅವ್ಯಯಿ ಭಾವ ಸಮಾಸ ಅಂತ ಕರಿತೀವಿ. ಅಂಶಿ ಸಮಾಸ ಅಂತ ಯಾಕೆ ಕರೆದ್ವಿ, ಅದಕ್ಕನ್ನು ಅವ್ಯಯಿ ಭಾವ ಸಮಾಸ ಅಂತ ಕರೆದ್ವಿ. ಅದನ್ನು ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಒಂದಂಕದ ಪ್ರಶ್ನೆಗೆ. ಅಂಶವಾಚಕವಾದಂತಹ ಪೂರ್ವ ಪದದ ಅರ್ಥ ಕೈಯ, ಇದರೊಡನೆ ಉತ್ತರ ಪದದೊಡನೆ ಸೇರಿ, ಮುಂದೆ ಅಡಿ ಅನ್ನುವಂಥ ಪದದೊಡನೆ ಸೇರಿ ಅಭಿನ್ನವಾಗಿರುವುದರಿಂದ, ಅದು ಬೇರೆ ಇದು ಬೇರೆ ಇಲ್ಲ, ಅವೆರಡು ಅಭಿನ್ನ, ಭಿನ್ನ ಮಾಡಲಿಕ್ಕೆ ಆಗೋದಿಲ್ಲ, ಅವೆರಡು ಸೇರಿ ಇರೋದರಿಂದ ಅಂಗೈ ಅನ್ನುವಂಥ ಪದ ಏನೈತಲ್ಲ, ಅದು ಅಂಶ, ಇದು ಅಂಶಿ. ಅದಕ್ಕಾಗಿ ಇದನ್ನು ಅಂಶಿ ಸಮಾಸ ಅಂತ ಹೇಳ್ತೀವಿ. ಕೈಯ ಒಂದು ಅಂಶ ಅದು. ಯಾವುದು? ಕೈಯ ಒಂದು ಅಂಶ ಅಡಿ ಅನ್ನೋದು. ಅಂಗಾಲ್ ಕಾಲ ಒಂದು ಅಂಶ ಅದು, ಹಾಗೆ ಅದಕ್ಕೆ ನಾವು ಅಂಶಿ ಸಮಾಸ ಅಂತೀವಿ ಅಂತ. ಇನ್ನು ಅವ್ಯಯಭಾವ ಸಮಾಸ ಅಂತ ಯಾಕಂದ್ರು, ಅದಕ್ಕೊಂದು ವ್ಯಾಖ್ಯೆ ಇದೆ. ಪೂರ್ವ ಪದದ ಅರ್ಥ ಉತ್ತರ ಪದದ ಅಂಶದಲ್ಲಿ, ಪೂರ್ವ ಪದದ ಅರ್ಥ ಕೈಯ ಅನ್ನುವಂತಹ ಪೂರ್ವ ಪದದ ಅರ್ಥ ಉತ್ತರ ಪದ ಅಡಿ ಏನಿದೆಯಲ್ಲ ಅದನ್ನು ಸೇರಿ ವ್ಯಯ ಆಗದೇ ಇರುವುದರಿಂದ ಅದನ್ನು ಅವ್ಯಯಭಾವ ಸಮಾಸ ಅಂತ ಕರೀತಾರೆ. ಪೂರ್ವ ಪದದ ಅರ್ಥ ಏನೈತಲ್ಲ, ಕೈಯ ಪ್ಲಸ್ ಅಡಿ ಅಂತ ಒಂದೇ ನಾವು ಉದಾಹರಣೆ ಎರಡಕ್ಕೂ ತೊಗೊಂಡ್ರೆ, ಪೂರ್ವ ಪದದ ಅರ್ಥ ಕೈಯ ಏನೈತಲ್ಲ ಉತ್ತರ ಪದದ ಅಂಶದಲ್ಲಿ ಸೇರಿ ವ್ಯಯ ಆಗದೇ ಇರುವುದರಿಂದ, ಅದರೊಳಗೆ ಸೇರಿ ಮತ್ತೊಂದು ಏನೋ ಹೋಯಿತು, ಏನೋ ಅರ್ಥ ಬಂತು, ಇಲ್ಲ, ಅವೆರಡೂ ಕೂಡಿ ಒಂದನ್ನೇ ಹೇಳ್ತಾ ಇದ್ದಾವೆ. ಇದು ಅದರ ಒಂದು ಅಂಶ. ಹೀಗೆ ಅದನ್ನು ಅವ್ಯಯಿ ಭಾವ ಅಂದರೆ ಅವು ಬೇರೆ ಬೇರೆ ಅನ್ನುವಂಥದ್ದಲ್ಲ, ಒಂದೇ ಅನ್ನುವಂತಹ ಭಾವವನ್ನು ಹೇಳ್ತಾ ಇದ್ದಾವೆ. ಅದಕ್ಕೆ ಇದು ಅವ್ಯಯಿ ಭಾವ ಸಮಾಸ ಅಂತ. ಅಡಿ ಮೇಗು ಎಂಬ ಶಬ್ದಗಳ ಕಡೆಯ ಅಕ್ಷರದ ಸ್ಥಾನಕ್ಕೆ ಅವ್ಯಯಿ ಭಾವದಲ್ಲಿ ಬಿಂದು ಬರ್ತದೆ. ಅದು ಒಂದು ಸಣ್ಣ ವಿಷಯ. ಅಡಿ ಮೇಗು ಅನ್ನುವಂಥ ಶಬ್ದಗಳ ಕಡೆಯ ಅಕ್ಷರದ ಸ್ಥಾನಕ್ಕೆ ಅಂ ಅಡಿ ಅನ್ನುವಂಥದ್ದು ಅಂ, ಹೌದಾ, ಬಿಂದು ಬಂತಾರೆ ಡಿ ಹೋಗಿ. ಇಲ್ಲಿ ಮೇಗು ಇದಕ್ಕೇನಾಯಿತು, ಇಲ್ಲಿ ಗು ಅನ್ನೋದು ಹೋಗಿ ಡಿ ಅನ್ನೋದು ಹೋಗಿ ಏನು ಬಂತು, ಬಿಂದು. ಅಂಗೈ ಮೇಂಗಾಲ್ ಅನ್ನೋದು ಆ ಅರ್ಧದಲ್ಲಿ ಬಳಕೆ ಆಯಿತು. ಇನ್ನು ಅವ್ಯಯ ಭಾವ ಸಮಾಸದಲ್ಲಿ ಅಡಿ ಮತ್ತು ಮೇಗು ಶಬ್ದಗಳ ಕಡೆ ಅಕ್ಷರಕ್ಕೆ ಬಿಂದು ಬರೋದಾಯಿತು. ಅಡಿ ಮುಂದೆ ಅಮ್ಮ ಆಯಿತು, ನಿಮಗಾಗಲೇ ಹೇಳಿದಂಗೆ ಇಲ್ಲಿ ಸಾರಿ, ಕೈಯ ಅಡಿ ಅಂಗೈ. ಹೌದಾ? ಅಡಿ ಪ್ಲಸ್ ಕೈ ಅಂಗೈ, ಕೈಯ ಅಡಿ ಅಂಗೈ, ಅಡಿ ಪ್ಲಸ್ ಕೈ ಅಂಗೈ. ಕಾಲ ಪ್ಲಸ್ ಮೇಲು ಮೇಂಗಾಲ್,
ವಿಭಾಗ ಮಾಡೋದು ಹಂಗೆ. ಇದನ್ನು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ದೊಳಗೆ ಪ್ರಶ್ನೆ ಕೇಳ್ತಾನೆ ಇದು, ಈ ಪದ ವಿಗ್ರಹ ಮಾಡಿರಿ ಅಂತ. ಈ ಸಮಾಸ ಪದವನ್ನು ವಿಗ್ರಹ ಮಾಡಿಬರೀರಿ, ಯಾವುದು ಸರಿ ಐತಿ ಅಂಥೇಳಿ ಅದರಲ್ಲಿ ನಾಲ್ಕು ಕೊಡ್ತಾನೆ. ನೀವು ಏನು ತಿಳ್ಕೋಬೇಕು, ಕಾಲ ಪ್ಲಸ್ ಮೇಲು ಮೇಂಗಾಲ್, ಈ ಮೇಂಗಾಲ್ ಅಂತ ಕೊಟ್ಟಂದ್ರೆ ಮೇಲು ಪ್ಲಸ್ ಕಾಲು ಮೇಂಗಾಲ್, ಕಾಲ ಪ್ಲಸ್ ಮೇಲು. ಅದರ ನಂತರ ಈ ಮುಂದು ಪಿಂದು ಅನ್ನುವಂಥ ಪದಗಳಲ್ಲಿ ಅಂತ್ಯಕ್ಷರಕ್ಕೆ ಲೋಪ ಆಗ್ತದೆ ಈ ಅಂಶಿ ಸಮಾಸದಲ್ಲಿ. ಕಾಲ ಪ್ಲಸ್ ಮುಂದು ಮುಂಗಾಲ್, ಹೌದಾ, ಮುಂದು ಪ್ಲಸ್ ಕಾಲ್, ಹೌದಾ, ಮುಂದು ಪ್ಲಸ್ ಕಾಲ್ ಮುಂಗಾಲ್, ಕಾಲ ಮುಂದು. ಇದು ನಾವು ತಿಳ್ಕೊಳ್ಳಿಕ್ಕೆ ತಿಳ್ತೀವಿ, ಮುಂದು ಪ್ಲಸ್ ಕಾಲ್ ಮುಂಗಾಲ್, ಇಲ್ಲಿ ದುಕಾರ ಲೋಪ ಆಗ್ತದೆ, ದು ಲೋಪ ಆಗುತ್ತೆ. ಆಮೇಲೆ ಕಾಲ ಪ್ಲಸ್ ಹಿಂದು, ಇಲ್ಲಿ ನೋಡಿ ಕಾಲ ಪ್ಲಸ್ ಹಿಂದು ಅಂದರೆ ಪಿಂದು ಇದ್ದು ಹಿಂದಾಗಿದ್ದು ಹಿಂಗಾಲ್, ಇಲ್ಲಿ ದುಕಾರ ಲೋಪ ಆಯಿತು, ಪಿಂದು ಪ್ಲಸ್ ಕಾಲ್ ಪಿಂಗಾಲ್. ಅರ್ಥ ಆಯ್ತಾ? ಇದು ಒಂದು ಸಣ್ಣ ಬದಲಾವಣೆ ಇದರಲ್ಲಿ ಈ ಅಂಶ ಸಮಾಸದಲ್ಲಿ. ಇನ್ನೊಂದು ಕೆಳಗು ಅನ್ನುವಂಥದ್ದು ಇದೆಲ್ಲ, ಈ ಪದ ಕೆಳಗು ಅನ್ನುವಂಥ ಪದ ಅವಿಭಾವ ಸಮಾಸದಲ್ಲಿ ಕೀಳಂತ ಕೀಳಂತ ಆದೇಶ ಆಗ್ತದೆ, ಕೆಳಗು ಇದ್ದದ್ದು ಕೀಳಾಗ್ತದೆ, ಹೌದಾ, ಬಳಕೆ ಆಗುವಲ್ಲಿ ಅಂಶ ಸಮಾಸದಲ್ಲಿ. ಅದಕ್ಕೆ ಉದಾಹರಣೆ ನಾವಿಲ್ಲಿ ನೋಡಿದ್ವಿ, ಕೆರೆಯ ಪ್ಲಸ್ ಕೆಳಗು ಕೀಳ್ಕೆರೆ, ಕೀಳ್ಕೆರೆ ಅಂತ ಇದನ್ನು ಪದ ಬಿಡಿಸ್ರಿ ಅಂತೆ, ಕೆರೆಯ ಪ್ಲಸ್ ಕೆಳಗು ಕೀಳ್ಕೆರೆ, ಕೆಳಗು ಪ್ಲಸ್ ಕೆರೆ. ನೆಕ್ಸ್ಟ್ ನಾವು ನೋಡೋದು ಪೊಡೆಯ ಕೆಳಗು ಕೀಳ್ಪೊಡೆ, ಕೀಳ್ಪೊಡೆ, ಕಿಪ್ಪೊಡೆ. ಹೀಗೆ ಕೆಳಗು ಅನ್ನುವಂಥದ್ದು ಏನಿದೆ ಅಲ್ಲ, ಕೀಳಾಗಿ ಕೆಳಗು ಅನ್ನುವಂಥದ್ದು ಕೀಳಾದೇಶ ಆಗಿ ಅದಕ್ಕೆ ಮುಂದೆ ಪ್ಲಸ್ ಪೊಡೆ ಸೇರಿ ಕೀಳ್ಪೊಡೆ. ಅದೇ ರೀತಿ ಕೀಳ್ಕೆರೆ, ಇವು ಅಂಶಿ ಸಮಾಸದ ಪದಗಳು. ಅಂದರೆ ಏನು ನಿಮ್ಗೆ ಅರ್ಥ ಆಗೋದು ಅಂದರೆ ಅಂಶಿ ಸಮಾಸದಲ್ಲಿ ಪೂರ್ವಪದ ಮತ್ತು ಉತ್ತರ ಪದ ಒಂದು ಒಂದರ ಭಾಗವೇ ಆಗಿದೆ, ಒಂದು ಒಂದರ ಅಂಶವೇ ಆಗಿದೆ ಇಷ್ಟೇ. ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳು ಏನಾಗ್ತಾವೆ ಅಂತ ಇದರಲ್ಲಿ ನೋಡ್ತೀವಿ. ಕಿಬ್ಬೊಟ್ಟೆ, ಕೀಳ್ಪೊಡೆ, ಹೌದಾ. ಹೀಗೆ ಕೇಸಿರಾಜನ ಕೇಸಿರಾಜ ಷಟ್ ಸಮಾಸಗಳನ್ನು ಕುರಿತು ಸುಮಾರು ಮೂರು ಸೂತ್ರಗಳಲ್ಲಿ, ಯಾಕಂದರೆ ಒಂದು ಸೂತ್ರದಲ್ಲಿ ಮೂರು, ಇನ್ನೊಂದು ಸೂತ್ರದಲ್ಲಿ ಮೂರು, ಆರು ಸಮಾಸಗಳನ್ನು ಎರಡೇ ಸೂತ್ರದಲ್ಲಿ ಕ್ಲಿಯರ್ ಮಾಡಿಬಿಡ್ತಾನೆ, ಚರ್ಚೆ ಮಾಡ್ತಾನೆ. ಹೀಗೆ ವರ್ಣಮಾಲೆಯನ್ನು ಹೇಳುವಲ್ಲಿ ಕನ್ನಡ ಸಂಸ್ಕೃತದ ಪ್ರಭಾವವಿತ್ತು. ವರ್ಣಮಾಲೆಯನ್ನು ಹೇಳಬೇಕಾದ್ರೆ ಕೇಸರಾಜನ ಮೇಲೆ ಹೆಂಗೆ ಸಂಸ್ಕೃತದ ಪ್ರಭಾವ ಇತ್ತು, ಹಾಗೆ ಅದೇ ರೀತಿ ಸಮಾಸ ಅಧ್ಯಯನದಲ್ಲೂ ಕೂಡ ಸಂಸ್ಕೃತ ಸಮಾಸಗಳ ಲಕ್ಷಣಗಳ ಛಾಯೆಯನ್ನು ಈ ಸಮಾಸದ ವಿಶ್ಲೇಷಣೆಯಲ್ಲೂ ಸಹಿತ ನಾವು ನೋಡ್ತೀವಿ. ಹೀಗೆ ಕನ್ನಡದಲ್ಲಿ ಸಮಾಸ ಪದಗಳ ಕುರಿತು ವಿಸ್ತೃತವಾದಂಥ ಒಂದು ಅಧ್ಯಯನವನ್ನು ಕೇಶಿರಾಜ ಮಾಡಿ ನಿಯಮಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಅರ್ಥಾತೇನ್ರಿ? ಹೀಗೆ ನೀವು ಪ್ರಧಾನವಾದ ಒಂದು ಎರಡು ಸೂತ್ರಗಳನ್ನು ಇಟ್ಕೊಂಡು ಪ್ರಶ್ನೆನ ರೆಡಿ ಮಾಡಬೇಕು. ಇದರಲ್ಲಿ ಇದು ಲಾಂಗ್ ಕ್ವಶನಿಗೆ ಉತ್ತರ, ಅಕಸ್ಮಾತ್ ಕೆಲವೊಮ್ಮೆ ಇಲ್ಲಿ ಬರುವಂಥ ಸೂತ್ರಗಳನ್ನು ಕೊಟ್ಟು ಅರ್ಥ ವಿವರಿಸ್ರಿ ಅಂತ ಕೊಡ್ಬೋದು. ಆಮೇಲೆ ಇದರಲ್ಲಿ ಒಂದು ಅಂಕದ ಪ್ರಶ್ನೆ ಕೊಡ್ಬೋದು, ಭೌರ್ವಿ ಸಮಾಸ ಅದಕ್ಕೊಂದು ಉದಾಹರಣೆ, ಮುಕ್ಕಣ್ಣ ಇದು ಯಾವ ಸಮಾಸ ಭೌರ್ವಿ ಸಮಾಸ, ಖಡ್ಗ ಕಡ್ಗಿ ಇದು ಯಾವ ಸಮಾಸ ಭೌರ್ವಿ ಸಮಾಸ, ಹೌದಾ, ಮಲ್ಲಿಗೆ ನೆನೆ ಇದು ಯಾವ ಸಮಾಸ ತತ್ಪುರುಷ ಸಮಾಸ, ಕಿರುಗೂಸು ಇದು ಯಾವ ಸಮಾಸ ಕರ್ಮಧಾರೆಯ ಸಮಾಸ, ಹೌದಾ. ಹೀಗೆ ನಿಮ್ಗೆ ಇಲ್ಲಿ ಅಲ್ಲಿರುವಂಥ ಉದಾಹರಣೆಗಳನ್ನು ಕೊಟ್ಟಾಗ ಇದು ಯಾವ ಸಮಾಸ ಅಂತ, ಕೆಳಗು ಪ್ಲಸ್ ಪೊಡೆ ಕೀಳ್ಪೊಡೆ ಇದು ಯಾವ ಸಮಾಸ, ಮೇಂಗಾಲ್ ಇದು ಯಾವ ಸಮಾಸ, ಅಂಗಾಲ್ ಇದು ಯಾವ ಸಮಾಸ, ಅಂಗೈ ಇದು ಯಾವ ಸಮಾಸ ಅಂಶ ಸಮಾಸ. ಅಕಸ್ಮಾತ್ ಕೆಲವೊಮ್ಮೆ
ಅಂಗಾಲ್ ಈ ಪದವನ್ನು ಬಿಡಿಸಿ ಬರೀರಿ. ಒಂದಕ್ಕೆ ಪ್ರಶ್ನೆಗೆ ಕೈಯ ಪ್ಲಸ್ ಮುಂದು ಕಾಲ ಪ್ಲಸ್ ಅಡಿ, ಹೌದಾ, ಅಂಗಾಲ್, ಕೈಯ ಪ್ಲಸ್ ಮುಂದು ಅಂಗೈ, ಕಾಲ ಪ್ಲಸ್ ಮುಂದು ಸಾರಿ ಕಾಲ ಪ್ಲಸ್ ಮೇಗು ಮೇಂಗಾಲ್, ಕೆಳಗು ಪ್ಲಸ್ ಪರಿ ಕೆಳಪರಿ. ಹೀಗೆ ಈ ಉದಾಹರಣೆಗಳನ್ನು ನೋಡಿದಾಗ ನಿಮ್ಗೆ ತಕ್ಷಣ ಗೊತ್ತಾಗ್ತದೆ ಇದು ಯಾವ ಸಮಾಸದಲ್ಲಿದೆ ಅಂಥೇಳಿ. ಅರ್ಥ ಆಯ್ತೇನ್ರಿ? ಇದಿಷ್ಟು ಒಂದಷ್ಟು ವಿಷಯಗಳನ್ನು ನೀವು ಒಂದು ಸ್ವಲ್ಪ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಸ್ವಲ್ಪ ಓದಿಕೊಂಡು ಅದನ್ನು ಸ್ವಲ್ಪ ಒಂದು ಹಾಳೆಯಲ್ಲಿ ಆಮ್ಯಾಗೆ ಬರೆಯೋ ಪರೀಕ್ಷಾ ತಯಾರಿ ಅಂದರೆ ಹೇಗೆ ನಿಮ್ಮದು, ಹಿಂಗೆ ಓದಿ ಒಟ್ಟು ನಾವು ಓದ್ಬಿಟ್ಟನೆ ಅಂತಲ್ಲ, ಹಿಂಗೆ ಓದ್ದಂಗೆಲ್ಲ ಹಿಂಗಿಂದ ಮರ್ಕೊಂತ ಬರ್ತೈತೆ, ಮ್ಯಾಥಮೆಟಿಕ್ಸ್ ಇದ್ದಂಗೆ ಇದು. ನೀವೇನು ಓದ್ತಿರಲ್ಲ ಅವನು ಒಂದಷ್ಟು ನಿಮ್ಮದೇ ಒಂದು ಐಡಿಯಾಲಜಿ ಒಳಗೆ ಒಂದು ಪಾಯಿಂಟ್ಸ್ ಮಾಡಿಕೊಡ್ರಿ, ಅದನ್ನಲ್ಲಿ ಬರ್ಕೊಡ್ರಿ. ಆ ಸೂತ್ರ ಅಂತೂ ನಾಲ್ಕು ಲೈನ್ ಕಂದಪದ ಇಡಿ ಕಂಟೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಅದು ಪ್ರಯತ್ನ ಮಾಡಿದ್ರೆ ನಿಮಗೆ ಆರು ಸಮಾಸಗಳು ಬಂದೇ ಬಿಟ್ಟು ಅಲ್ಲಿ. ಮುಂದೆ ಉದಾಹರಣೆ ಅಷ್ಟೇ ನೆನಪಿಟ್ಕೊಳ್ಳೋಕ್ಕಾಗುತ್ತೆ. ಇಷ್ಟೇ, ಭಾಳ ಸಿಂಪಲ್ ಇದೆ ಸಮಾಸ, ಷಟ್ ಸಮಾಸಗಳನ್ನು ಕುರಿತು ಬರೆಯಿರಿ. ಆಮೇಲೆ ಇನ್ನೊಂದು ಥರ ಪ್ರಶ್ನೆ ಕೇಳ್ತಾನೆ, ಕ್ರಿಯಾ ಸಮಾಸ ಮತ್ತು ಕೇಶರಾಜ ಹೇಳಿದ ಕನ್ನಡ ಸಮಾಸಗಳನ್ನು ಕುರಿತು ಬರೆಯಿರಿ, ಇಲ್ಲ ಅಂತೇಳಿದರೆ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳನ್ನು ಕುರಿತು ಬರೆಯಿರಿ ಅಂತ. ಅವಕ್ಕೆ ನಾವು ಕೇಶರಾಜ ಹೇಳಿದಂಥ ಕನ್ನಡ ಸಮಾಸಗಳು ಅಂತ ಹೇಳ್ತೀವಿ. ಸಂಸ್ಕೃತದೊಳಗೆ ಅದಿಲ್ಲ, ಪರ್ಟಿಕ್ಯುಲರ್ ಕನ್ನಡದಲ್ಲಿದೆ. ಅದಕ್ಕೆ ಅವಕ್ಕೆ ಕನ್ನಡ ಸಮಾಸಗಳು ಅಂತ ಕರೀತಾರೆ. ಆಮೇಲೆ ಇದು ಸಂಸ್ಕೃತ ಛಾಯೆಯಿಂದ ಇದ್ದಂಥವು. ಅಲ್ಲಿ ಏನಾಯ್ತಲ್ಲ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಎರಡೂ ಟಿಪ್ಪಣಿ ಬಿಡಿಬಿಡಿಯಾಗಿನೂ ಕೇಳ್ಬೋದು. ಕ್ರಿಯಾ ಸಮಾಸ ಟಿಪ್ಪಣಿ ಬರೀರಿ, ಕ್ರಿಯಾ ಸಮಾಸ ಟಿಪ್ಪಣಿ ಬರೀರಿ, ಗಮಕ ಸಮಾಸ ಎಲ್ಲ ಎರಡೂ ಕೂಡಿಸಿ ಕೇಳಿದ್ರೆ ಒಂದು ಲಾಂಗ್ ಕ್ವಶನ್ ಕೇಳ್ತಾನೆ. ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸವನ್ನು ಕುರಿತು ಬರೀರಿ. ಇದು ಷಟ್ ಸಮಾಸಗಳು, ಕನ್ನಡದಲ್ಲಿ ಕೇಶಿರಾಜ ಹೇಳಿದ ಷಟ್ ಸಮಾಸಗಳನ್ನು ಕುರಿತು ವಿವರಿಸಿರಿ ಅಂದಾವಾಗ ಈ ಆನ್ಸರ್ ನೀವು ರೆಡಿ ಮಾಡು. ಓಕೆ ಓಕೆ, ಥ್ಯಾಂಕ್ ಯು.